ಮನೆ ಮಂದಿಯಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಮುಂದಿನ ಕ್ಷೇತ್ರ ನರಗುಂದ ಬಿಜೆಪಿಯಿಂದ ಸಿ ಪಾಟೀಲ್ ಕಾಂಗ್ರೆಸ್ ಇಂದ ಪಕ್ಷೇತರ ಅಭ್ಯರ್ಥಿಯಾಗಿ ವೀರೇಶ್ವರ ಮಠ ಎಸ್ ಇಲ್ಲಿ ವರ್ಸಸ್ ಅಂತ ಇತ್ತು ವೀರೇಶ್ವರ ಮಠ ಎಲ್ಲರನ್ನು ಕೂಡ ಸೆಳೆಯುವಂತ ಆಕರ್ಷಣೆ ಮಾಡುವಂತ ವ್ಯಕ್ತಿತ್ವ ಕ್ಯಾಂಡಿಟ್ ನಾರ್ಮಲ್ ಪಕ್ಷೇತರ ಅಭ್ಯರ್ಥಿ ಅಲ್ಲ ಅವರು ರೆಕಗ್ನೈಸ್ ಆಗಿರುವಂತಹ ಹೋರಾಟಕಾರ ಈ ಕಾರಣಕ್ಕೆ ಎಲ್ಲಿದೆ ಬಟ್ ಇಲ್ಲಿ ಫೈಟ್ ಬಿಟ್ವೀನ್ ಬಿಜೆಪಿ ಕಾಂಗ್ರೆಸ್ ಸಿಸಿ ಪಾಟೀಲ್ ಸಚಿವ ದೊಡ್ಡ ಪೋರ್ಟ್ ಪೋಲಿಯೋ ಇಟ್ಕೊಂಡಿದ್ರು ಸಣ್ಣದಾಗ ಓಡಾಡ್ಕೊಂಡ್ರು ಸೊ ಹಾಗಾಗಿ ಇಲ್ಲಿ ಬಿಆರ್ ಆವ್ಗಲ್ ಮುಂದೆ ನೋಡಿದಾಗ ಪಾಟೀಲ್ ಶಕ್ತಿವಂತರಾಗಿ ಕಾಣ್ತಾರೆ ನೋಡಕ್ಕೆ ಆದ್ರೆ ವೋಟ್ ಹಾಕಕ್ಕೇನು ಯಾವ ಗಲ್ಗೂ ಒಂದೇ ಓಟ್ ಸಿ ಸಿ ಪಾಟೀಲ್ಗೂ ಒಂದೇ ಓಟ್ ವ್ಯಾಲ್ಯೂ ಹಾಗಾಗಿ ಸಿ ಸಿ ಪಾಟೀಲ್ ಎಷ್ಟೇ ದುಡ್ಡಿಟ್ಟಿದ್ರು ಎಷ್ಟೇ ಶಕ್ತಿವಂತರಾಗಿದ್ರು ಸಚಿವರಾಗಿದ್ರು ಜನ ತೀರ್ಮಾನ ಮಾಡ್ತಾರೆ ಬಟ್ ನರಗುಂದದಲ್ಲಿ ಟಫ್ ಫೈಟ್ ಇದೆ ಹಣ ಹಣಿ ಇದೆ ಒಟ್ಟಾರೆ ವೀಕ್ಷಕರೇ ಗದಗ ಜಿಲ್ಲೆಯ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕರ್ನಾಟಕ ಟಿವಿಯ ಫೈನಲ್ ಸರ್ವೆ ಪ್ರಕಾರ ಬಿಜೆಪಿ ಬಿಜೆಪಿ ಎರಡರಲ್ಲಿ ಕಾಂಗ್ರೆಸ್ ಸೊನ್ನೆ ಜೆಡಿಎಸ್ ಆಮ್ ಆದ್ಮಿ ಒಂದರಲ್ಲಿ ಹಾಗೆ ಇಂಡಿಪೆಂಡೆಂಟ್ ಒಂದು ಕ್ಷೇತ್ರದಲ್ಲಿ ನಡೆಯುತ್ತಾರೆ ಅಚ್ಚರಿ ಫಲಿತಾಂಶಕ್ಕೆ ಜಾಯಣ ಆಗುವಂತ ಸಾಧ್ಯತೆ ಈ ಕ್ಷೇತ್ರ ಈ ಜಿಲ್ಲೆಯಲ್ಲಿ ಇದೆ ಮುಂದೆ ಹೋಗೋಣ ಎಸ್